ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಪ್ರಿಯಾಂಕಾ. ಸೂಪರ್ ಕಂದ, ನೀನು ಎಷ್ಟು ಚೆನ್ನಾಗಿ ಅಭಿನಯಿಸ್ತೀಯ ನೀನು. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ನಾನು ನೋಡಿದ ತಕ್ಷಣ ತುಂಬಾ ಆಸೆ ಆಗೋಯ್ತು. ನಾನು ತುಂಬಾ ಆಸೆಯಿಂದ ಸರ್ಕಲ್ ಮಾಡೋ ಅಡುಗೆನ ನಾನ್ ತಿನ್ಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದೀನಿ. ಫ್ಯಾಂಟಾಸ್ಟಿಕ್. ನಿಮ್ ಏಜ್ ನವ್ರು ಇಷ್ಟಪಡುವಂತದ್ದು ಒಂದೇ ಮಾಡ್ತೀನಿ, ಸ್ಪೆಷಲ್ ಚೀಸಿ ಮಸಾಲ ಪಾವ್ ಮಾಡ್ಕೊಡ್ಲ. ಚೀಸಿ ಮಸಾಲ ಪಾವ್ ತಿಂದಿದ್ಯಾ? ನೋ ಸರ್, ತಿಂದಿಲ್ಲ. ಅಲ್ವಾ, ತಿನ್ನ ಚಾನ್ಸ್ ಇಲ್ಲ, ಯಾಕಂದ್ರೆ ಇದು ನನ್ನ ಅಡುಗೆ, ಎಲ್ಲೂ ಸಿಗಲ್ಲ. ಚೀಸಿ ಮಸಾಲ ಪಾವ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬಾಡಿಗೆ ಹಾಗೂ ಗುಂಟೂರು ಮೆಣಸಿನಕಾಯಿ, ದಪ್ಪಗೆ ಹೆಚ್ಚಿದ ಟೊಮೆಟೊ, ಬೆಳ್ಳುಳ್ಳಿ, ಎಸಳು, ಹಸಿ ಶುಂಠಿ ಹಾಕಿ ನುಣ್ಣಗೆ ರುಬ್ಬಿ ಪಾವ್ಗಳನ್ನು ಸಣ್ಣ ಸಣ್ಣ ಕ್ಯೂಬ್ಸ್ಗಳನ್ನಾಗಿ ಕತ್ತರಿಸಿ ಹೀಗೆ ಎಲ್ಲವನ್ನು ಕತ್ತರಿಸಿ ರೆಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಬೆಣ್ಣೆ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ ಹಾಕಿ. ಜೀರಿಗೆ ಸಿಡಿದಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಉದುರಿಸಿ ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಅದು ಮೆತ್ತಗಾಗುವವರೆಗೂ ಬಾಡಿಸಿ. ಟೊಮೆಟೊ ಸ್ವಲ್ಪ ಮೆತ್ತಗಾದಾಗ ಅದಕ್ಕೆ ಪಾವ್ ಭಾಜಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸಿ. ನಂತರ ರುಬ್ಬಿದ ಮಸಾಲೆಯ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದಕ್ಕೆ ಕತ್ತರಿಸಿಟ್ಟ ಪಾವ್ಗಳನ್ನು ಹಾಕಿ ಮಸಾಲೆಯ ಮಿಶ್ರಣ ಪಾವ್ಗೆ ಕೋಟ್ ಆಗುವಂತೆ ಮಾಡಿ. ನಂತರ ತುರಿದಿಟ್ಟ ಚೀಸ್ ಉದುರಿಸಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಚೀಸ್ ಅನ್ನು ಕರಗಲು ಬಿಡಿ. ಚೀಸ್ ಕರಗಿದ ನಂತರ ಮುಚ್ಚಳ ತೆಗೆದು ನಿಂಬೆಹಣ್ಣಿನ ರಸ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ವಿಶೇಷವಾದ ರುಚಿ ರುಚಿಯಾದ ಚೀಸಿ ಮಸಾಲ ಪಾವ್ ರೆಡಿ. ಚೀಸಿ ಮಸಾಲ ಪಾವ್. ಸರ್, ದೃಷ್ಟಿ ತೆಗೆಸ್ಬಿಡ್ತೀನಿ. ಏನಕ್ಕಂತ ಹೇಳಿದ್ರೆ ವೀಕ್ಷಕರ ಕಣ್ಣು ಬಿತ್ಬಿಡುತ್ತೆ. ಹಂಗೆಲ್ಲ ಏನಾಗಲ್ಲ, ತಿನ್ನಮ್ಮ. ತಿಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು. ಸಕ್ಕದಾಗಿದೆ ಸರ್. ಚೆನ್ನಾಗಿದೆಯಾ? ಹುಳಿ, ಖಾರ, ಉಪ್ಪು ಎಲ್ಲ ಹದವಾಗಿದೆ. ಸಕ್ಕದನ್ನೇ ಸಕ್ಕದಾಗಿದೆ. ಫ್ಯಾಂಟಾಸ್ಟಿಕ್. ನಾನು ಒಂದು ಟ್ರೈ ಮಾಡ್ಬಿಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಅದರಲ್ಲಿ ಒಂದೇನಂದ್ರೆ ಮಾಡಿದ ತಕ್ಷಣ ಸರ್ವ್ ಮಾಡಬೇಕು. ಲೇಟ್ ಮಾಡಿದ್ರೆ ಪಾವು ಮೆತ್ತಗಾಗ್ಬಿಡುತ್ತೆ, ಮಜಾ ಸಿಗಲ್ಲ. ಅಯ್ಯೋ, ಏನು ಚೆನ್ನಾಗಿದೆ ಗೊತ್ತಾಯ್ತು. ಹಾ, ಪರ್ಫೆಕ್ಟ್ ಮಸಾಲೆ. ಸೂಪರ್.